ಬಳ್ಳಾರಿಯ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯ ಮೊದಲ ಸಂಪನ್ಮೂಲಗಳ ಕೊರತೆಯಿಂದ ಸೊರಗ್ತಾ ಇದೆ. ಹೇಗಿರಬೇಕಾದ್ರೆ ಅಲ್ಲಿ ಹಗರಣಗಳಿಗಂತೂ ಕೊರತೆ ಇಲ್ಲ ಅಂತ ಅಲ್ಲಿನ ವಿದ್ಯಾರ್ಥಿಗಳೇ ಮಾತನಾಡ್ಕೊಳ್ತಾ ಇದ್ದಾರೆ. ಈಗ ಅಂತಹದೇ ಮತ್ತೊಂದು ಹಗರಣ ವಿವಿಯ ಘನತೆಗೆ ಕೊಂಕು ತಂದಿಟ್ಟಿದೆ. ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಯಲ್ಲಿ ಮೆರಿಟ್ಗೆ ಮಾನ್ಯತೆ ನೀಡದೆ ಪ್ರತಿಭೆಗೆ ಮಣೆ ಹಾಕಿದೆ, ನಿಯಮ ಮೀರಿ ನೇಮಕಾತಿ ಮಾಡಿರುವಂತಹ ಸಂಗತಿ ಬಯಲಾಗಿದೆ. ಇತ್ತೀಚೆಗೆ ವಿವಿಯ ಸಸ್ಯಶಾಸ್ತ್ರ ವಿಭಾಗಕ್ಕೆ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಪ್ರಕ್ರಿಯೆ ನಡೆದಿತ್ತು. ಇದರಲ್ಲಿ ಪರಿಶಿಷ್ಟ ಜಾತಿಗೆ ಒಂದು ಹಾಗೂ ಸಾಮಾನ್ಯ ವರ್ಗಕ್ಕೆ ಒಂದು ಹುದ್ದೆಯನ್ನು ಕಾದಿರಿಸಲಾಗಿತ್ತು. ಆದರೆ ಸಾಮಾನ್ಯ ವರ್ಗಕ್ಕೆ 21 ಜನ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿ ಎಲ್ಲ ಪರೀಕ್ಷಾ ಹಂತಗಳನ್ನು ಎದುರಿಸಿದ್ರು. ಇದರಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಶ್ರೀವಾಣಿ ಎಂಬ ಅಭ್ಯರ್ಥಿಯನ್ನ ನೇಮಕ ಮಾಡದೆ ಕಡಿಮೆ ಅಂಕ ಪಡೆದ ಬೇರೆ ಅಭ್ಯರ್ಥಿಯನ್ನ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗೆ ನೇಮಕ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಈಗಾಗಲೇ ನೇಮಕಾತಿ ಆದೇಶವನ್ನ ಕೂಡ ನೀಡಲಾಗಿದೆಯಂತೆ. ಹೀಗಾಗಿ ವಿವಿಯಿಂದ ಅನ್ಯಾಯಕ್ಕೊಳಗಾದಂತಹ ಶ್ರೀವಾಣಿ ಅವರು ಈ ಬಗ್ಗೆ ರಾಜ್ಯಪಾಲರಿಗೆ ದೂರು ನೀಡುವುದಕ್ಕೆ ಮುಂದಾಗಿದ್ದಾರೆ. ಇಂಟರ್ವ್ಯೂ ರೇಷ್ಯೋ ವನಿಷ್ಠಿತ್ರಿಯ ಕರೆದಾಗ 6 ಜನಕ್ಕೆ ಆಯ್ಕೆ ಮಾಡಲಾಗಿತ್ತು. ಸೊ ಅದರಲ್ಲಿ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಗೆ ಜನರಲ್ ಮೆರಿಟ್ ಅಲ್ಲೇ ತಗೋಬೇಕು ಅಂತ. ಸೊ ಇಲ್ಲಿ ಎಸ್ಸಿ ಕ್ಯಾಂಡಿಡೇಟ್ನ ತಗೊಂಡಿದ್ದಾರೆ. ಸೊ ಇಂಟರ್ವ್ಯೂ ಅಲ್ಲಿ ಏನಾದರೂ ಗೋಲ್ಮಾಲ್ ಮಾಡಿರಬೇಕು ಅಂತ ಅನಿಸುತ್ತೆ. ಇದಕ್ಕೆ ಅಂತಂದರೆ ರಿಟರ್ನ್ ಟೆಸ್ಟಲ್ಲಿ ನಂದೇ ಹೈಯೆಸ್ಟ್ ಇತ್ತು, ಆಮೇಲೆ ಸ್ಕೋರ್ ಕಾರ್ಡಲ್ಲಿನೂ ನಂದೇ ಹೈಯೆಸ್ಟ್ ಇತ್ತು. ಸೊ ಇಂಟರ್ವ್ಯೂ ಅಲ್ಲಿ ಏನಾದರೂ ಗೋಲ್ ಮಾಲ್ ಮಾಡಿ ನನಗೆ ಅನ್ಯಾಯ ಮಾಡಿದ್ದಾರೆ ಅಂತ ನನಗೆ ಅನಿಸುತ್ತೆ. ಸೊ ಅದಕ್ಕೇ ನಾವು ವಿಡಿಯೋ ಫೂಟೇಜು, ಅಲ್ಲಿ ಇಂಟರ್ವ್ಯೂ ನಡೆದಿದ್ದು ವಿಡಿಯೋ ಫೂಟೇಜ್ ಏನಿದೆ ಅಲ್ಲ, ಅದನ್ನು ಅವರು ಟ್ರಾನ್ಸ್ಪರೆಂಟ್ ಆಗಿ ಬಿಡಬೇಕು. ಹಾಗೂ ಅವತ್ತಿನ ದಿನ ಇಂಟರ್ವ್ಯೂ ನಡೆಸಿದ್ದ ದಿನವೇ ಅವರು ಇಂಟರ್ವ್ಯೂ ಲಿಸ್ಟನ್ನು ಬಿಡಬೇಕಾಗಿತ್ತು. ಐ ಮೀನ್ ಇಂಟರ್ವ್ಯೂ ಆಗಿದ್ಮೇಲೆ ಫೈನಲ್ ಲಿಸ್ಟ್ ಬಿಡಬೇಕಾಗಿತ್ತು, ಯಾರು ಸೆಲೆಕ್ಟ್ ಆಗಿದ್ದಾರೆ ಇಲ್ಲ ಅಂತ. ಸೊ ಅಕಾರ್ಡಿಂಗ್ ಟು ದ ಬೈಲಾಸ್ ಆಫ್ ದಿ ಯೂನಿವರ್ಸಿಟಿ ಬಿಡಲೇಬೇಕು. ಸೊ ಅದನ್ನು ಅವ್ರು ಮಾಡಿಲ್ಲ. ನಾವೇನಾದರೂ ಹೋಗಿ ಅಪ್ರೋಚ್ ಆಗಿದ್ದರೆ ಏನು ನೀವು ಬಿಟ್ಟಿಲ್ಲ ಅಂತ ಹೇಳಿದ್ರೆ ಅದಕ್ಕೇನು ರೆಸ್ಪಾನ್ಸ್ ಬರ್ತಾ ಇಲ್ಲ. ಇಂಟರ್ವ್ಯೂ ರೇಷ್ಯೋ ವನಿಷ್ಠಿತ್ರಿ ಈ ಹಿಂದೆನೂ ಕೂಡ ನಾಗಿ ಅಲ್ಲಿ ಅಕ್ರಮವಾಗಿ ಮತ್ತು ನೈತಿಕ ಪ್ರಶ್ನೆ ಆಧಾರದ ಮೇಲೆ ನೇಮಕಾತಿಯನ್ನು ಮಾಡಿಕೊಳ್ಳುವ ಪ್ರಕ್ರಿಯೆ ನಡೀತಾ ಇತ್ತು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ಅಂಕಗಳನ್ನು ಪರಿಶೀಲನೆ ಮಾಡಿ ಅಂಕಗಳು ಜಾಸ್ತಿ ಬಂದಿದ್ದಾವೆ ಅನ್ನೋ ಕಾರಣಕ್ಕೆ ಮತ್ತು ಅಂಕಗಳು ಕಡಿಮೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳನ್ನ ನೇಮಕಾತಿ ಮಾಡಿಕೊಳ್ತಾರೆ ಅನ್ನುವಂಥದ್ದು ಇವತ್ತು ಅವರ ವಾದ ಆಗಿದೆ. ಹಾಗಾಗಿ ತಕ್ಷಣದಲ್ಲಿ ಇದರಲ್ಲಿ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಿ ರಾಜ್ಯಪಾಲರು ಇದನ್ನು ಸೂಕ್ತ ತನಿಖೆ ಮಾಡಬೇಕಾಗಿದೆ. ಜೊತೆಗೇ ಅದನ್ನು ಪರಿಶೀಲನೆ ಮಾಡಿದ ಕೂಡಲೇ ಅರ್ಹ ವ್ಯಕ್ತಿಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತೇಳಿ SFI ಒತ್ತಾಯ ಮಾಡುತ್ತದೆ. ಎಸ್, ಸಹಾಯಕ ಪ್ರಾಧ್ಯಾಪಕ ನೇಮಕಾತಿಯಲ್ಲಿ ಗೋಲ್ಮಾಲ್ ಆಗಿದೆ. ಇನ್ನು ಅತಿ ಹೆಚ್ಚು ಅಂಕ ಬಂದರೂ ಕೂಡ ಹುದ್ದೆ ದಕ್ಕಲಿಲ್ಲ ಅನ್ನುವಂತಹ ಅಳಲು ಶ್ರೀವಾಣಿಯವರದ್ದು. ಇನ್ನು ವಿದ್ಯಾರ್ಥಿಗಳು ಈಗಾಗಲೇ ಯಾವುದೇ ರೀತಿಯಾದಂತಹ ಸಂಪನ್ಮೂಲಗಳಿಲ್ಲ ಅನ್ನುವಂತಹ ಕೊರತೆಯನ್ನು ಎದುರಿಸ್ತಾ ಇದ್ದಾರೆ. ವಿಶ್ವವಿಖ್ಯಾತ ದೇವರಾಯ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯದ ಸ್ಥಿತಿ ಇದು. ಹೀಗಿರಬೇಕಾದ್ರೆ ಅಲ್ಲಿ ಹಗರಣಗಳಿಗೂ ಕೂಡ ಕೊರತೆ ಇಲ್ಲ ಅನ್ನುವಂತಹ ಮಾಹಿತಿ. ಎಸ್, ವಿದ್ಯಾರ್ಥಿ ಸಂಘಟನೆಯ ಮುಖಂಡರಾಗಿರುವಂತಹ ಸುರೇಶ್ ಎಂಬುವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಏನಿದು ಹಗರಣ, ಯಾತಕ್ಕಾಗಿ ಈ ರೀತಿ ಮಾಡ್ತಾ ಇದೆ ವಿವಿ? ಸಂಬಂಧಪಟ್ಟಂಗೆ ಏನಾದರೂ ಅಲ್ಲಿನ ಕುಲಪತಿಗಳ ಗಮನಕ್ಕೆ ತಂದ್ರ ನೀವು ಹೇಗೆ? ಮೇಡಮ್, ಇದು ನಿನ್ನೇನು ಮೊದಲು ನಮ್ಮ AIDSO ವಿದ್ಯಾರ್ಥಿ ಸಂಘಟನೆ ವತಿಯಿಂದ ಇಂಥ ಒಂದು ಆರೋಪ ಏನೋ ಕೇಳಿ ಬರ್ತಾ ಇದೆ, ಅಕ್ರಮ ನಡೆದಿದೆ ಅನ್ನೋದನ್ನ ನಾವು ಮತ್ತೆ ಪ್ರಶ್ನೆದಾಗಿ ಖಂಡಿಸ್ತೀವಿ. ಅಂದ್ರೆ ಈ ತರ ಆಗಬಾರ್ದು ವಿಶ್ವವಿದ್ಯಾಲಯಗಳಲ್ಲಿ. ಇವತ್ತು ಹಾಗೇನೆ ತನಿಖೆ ಆಗ್ಬೇಕು. ಈ ಒಂದು ವಿಷಯ ಏನೋ ಆರೋಪ ಕೇಳಿ ಬಂದಿದೆ, ಇದ್ರ ಬಗ್ಗೆ ತನಿಖೆ ಆಗ್ಬೇಕು. ಆ ಒಂದು ಅರ್ಹ ಅಭ್ಯರ್ಥಿ ಯಾರಿದ್ದಾರೆ ಅಂತವ್ರಿಗೆ ಸಿಗೋ ತರ ಆಗ್ಬೇಕಂತೇಳಿ ನಾವು ಡಿಮ್ಯಾಂಡ್ ಮಾಡ್ತಾ ಇದೀವಿ. ಇವತ್ತು ವಿಶ್ವವಿದ್ಯಾಲಯ ಏನಿವತ್ತು ಅಧ್ಯಯನ ಕೇಂದ್ರಗಳಾಗಿದಾವೆ, ಅಲ್ಲಿ ವಿದ್ಯಾರ್ಥಿಗಳಿಗೆ ಇವತ್ತು ಬೋಧನೆ ಹೇಳ್ಕೊಡ್ತಾರೆ. ಅಂತದ್ರಲ್ಲಿ ಇವತ್ತು ಇಂಥ ಒಂದು ಆರೋಪ ಕೇಳಿ ಬರ್ತಾ ಇದೆ, ಅಕ್ರಮ ನಡೀತಾ ಇದೆ ಅನ್ನೋದನ್ನು. ಇದು ಸರಿಯಲ್ಲ. ಈ ರೀತಿ ಆಗಿರೋ ತನಿಖೆ ಆಗಿ VC ಆಗಿರ್ಬೋದು ಅಥವಾ ಅಲ್ಲಿ ಆಡಳಿತ ಅಧಿಕಾರಿಗಳಾಗಿರ್ಬೋದು, ಯಾರೇ ಇದ್ರು ಆ ತನಿಖೆ ಆಗ್ಬೇಕು ಅಂತ, ಶಿಕ್ಷೆ ಆಗ್ಬೇಕು ಅಂತೇಳಿ ನಾವು ಆಗ್ರಹ ಮಾಡ್ತಾ ಇದೀವಿ. ಓಕೆ, ಈಗ ಶಿಕ್ಷೆ ಆಗ್ಬೇಕು, ತನಿಖೆ ಆಗ್ಬೇಕು, ಆದ್ರೆ ಅಲ್ಲಿನ ಕುಲಪತಿಗಳ ಗಮನಕ್ಕೆ ತರೋದಕ್ಕೆ ಅಂತ ಅಲ್ಲಿನ ವಂಚನೆಗೊಳಗಾಗಿರುವಂತಹ ಏನು ಶ್ರೀವಾಣಿ ಇದ್ದಾರೆ ವಿದ್ಯಾರ್ಥಿನಿ, ಅವರು ಅವರ ಸಂಪರ್ಕಿಸೋದಕ್ಕೆ ಮುಂದಾಗಿದ್ದಾರೆ, ಆದ್ರೂ ಕೂಡ ಅವರು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅಂತ ಕುಲಪತಿಗಳು. ಅದೇ ಮೇಡಮ್, ನಾವು ಕೇಳ್ತಿದ್ರೆ ಈ ತರ ನಾವು ನಿನ್ನೆ ನಮ್ ಗಮನಕ್ಕೆ ಬಂತದ್ದು. ಇವತ್ತು ನಾವು ಭೇಟಿ ಮಾಡೋದಕ್ಕೆ ಹೋಗ್ತಾ ಇದೀವಿ. VC ಅವರು ಇಮಿಡಿಯೇಟ್ ಬರಬೇಕು, ಇದ್ರ ಬಗ್ಗೆ ಏನಾಗಿದೆ ಅನ್ನೋ ಸ್ಪಷ್ಟನೆ ಕೊಡಬೇಕು ಅವರು. ಅಂತದ್ ಆಗಿದ್ದಲ್ಲಿ ಅವ್ರ ತಪ್ಪೇನಿದೆ, ತಪ್ಪಿದ್ರೆ ಅದೇನಂದ್ರೆ ಮಾಧ್ಯಮಗಳ ಮುಖಾಂತರ ಬಂದು ಅವರು ಇದನ್ನ
ಗೊಂದಲ ಪರಿಹಾರ ಮಾಡ್ಬೇಕಂತ ನಾವು ಕೇಳ್ತಾ ಇದೀವಿ. ಸರ್, ಈ ರೀತಿಯಾದಂತಹ ಏನು ಹಗರಣಗಳು ಇದೆ ಮೊದ್ಲ ಅಥವಾ ಹಿಂದಿನಿಂದಲೂ ಈ ತರ ಆರೋಪಗಳೇನಾದ್ರೂ ಕೇಳಿ ಬರ್ತಾ ಇತ್ತಾ ವಿವಿಯಲ್ಲಿ? ವಿವಿಯಲ್ಲಿ ಅದೇ ಅಕ್ರಮ ಈ ಎಸ್ಸಿಲ್ ಈಗ ನೇಮಕಾತಿ ಆಗ್ತಾ ಇರೋದು ಬಹಳ ವರ್ಷಗಳ ನಂತರ ಈಗ ಆಗ್ತಾ ಇದೆ. ಈ ತರ ನೇಮಕಾತಿ ಆಗ್ತಾ ಇರುವಂತ ವಿಷಯಗಳಲ್ಲಿ ಏನೋ ಬರ್ತಾ ಇದೆ, ಆಗ್ಬಾರ್ದು ಅಂತ ಕೇಳ್ತಾ ಇದ್ದೀನಿ. ಹಿಂದೇನೋ ಸಾಕಷ್ಟು ಅಂದ್ರೆ ಮೂಲಭೂತ ಸೌಕರ್ಯಗಳಿರ್ಲಿಲ್ಲ, ಲೆಕ್ಚರರ್ಸ್ ಇರ್ಲಿಲ್ಲ, ಅಲ್ಲಿನ ಕೊಠಡಿಗಳಿರ್ಲಿಲ್ಲ, ಸಮಸ್ಯೆಗಳಿತ್ತು. ಅದ್ರ ನಡುವೆ ಇಂತ ಒಂದು ನೇಮಕಾತಿ ಮುಂದಾಗಿದೆ ವಿಶ್ವವಿದ್ಯಾಲಯ. ಇದನ್ನು ಕೇಳಿ ಬಂದಿತ್ತು ಮೇಡಮ್, ಅಂದ್ರೆ ಈ ಮಟ್ಟಕ್ಕಾಗಿದೆ ಅಂತೇಳಿ ಹೊರಗಡೆ ಬಂದಿರತಕ್ಕಂತ ವಿಚಾರ ಇದೆ ಮೊದಲಿದಾಗಂತ ನಮ್ ಗಮನಕ್ಕೆ ಬಂದಿದೆ ಮೇಡಮ್. ಸರ್, ಓಕೆ, ಈಗ ಅವ್ರಿಗೇನೋ ಅನ್ಯಾಯ ಆಗಿದೆ, ನಿಮ್ಮ ಸಂಘದ ಕಡೆಯಿಂದ ಮುಂದಿನ ಸ್ಟೆಪ್ ಹೇಗೆ, ಅದೇ ಯಾವ ಏನು ಪ್ರೊಸೀಜರ್ ಮುಖಾಂತರ ನೀವು ಮುಂದಿನ ಹೆಜ್ಜೆಯನ್ನ ಕೈಗೊಳ್ತೀರಾ ಸರ್? ಅದೇ ನಾವು ಈಗ ಆ ವಿಷಯನ ಸಂಗ್ರಹಿಸ್ತಾ ಇದೀವಿ. ನಾವು ಕೇಳೋದೀಗ ಇಮಿಡಿಯೇಟ್ ಆಗಿ ತನಿಖೆ ಆಗ್ಬೇಕು. ತನಿಖೆ ಆಗಿ ಯಾರೇ ಇದೆ, ವಿಸಿ ಆಗಿರ್ಬೋದು, ರಿಜಿಸ್ಟರ್ಗಳಾಗಿರ್ಬೋದು, ಅಧಿಕಾರಿ ಆಗಿರ್ಬೋದು, ಅವ್ರಿಗೆ ಶಿಕ್ಷೆ ಆಗ್ಬೇಕಂತ ನಾವು ಡಿಮ್ಯಾಂಡ್ ಮಾಡ್ತಾ ಇದೀವಿ. ಆಮೇಲೆ ಇವ್ರು ಯಾರು ಅರ್ಹ ಅಭ್ಯರ್ಥಿ ಯಾರಿದ್ದಾರೆ ಮೇಡಮ್ ಅವರು ಅಂತವ್ರಿಗೆ ಮೊದಲೇ ಆದ್ಯತೆ ಕೊಟ್ಟು ಅವ್ರ ನೇಮಕಾತಿ ಮಾಡ್ಕೋಬೇಕಂತ ನಾವು ಕೇಳ್ತಾ ಇದೀವಿ ಮೇಡಮ್. ಓಕೆ ಸರ್, ಓಕೆ, ಧನ್ಯವಾದ ಸುದ್ದಿ ಟಿವಿಯೊಂದಿಗೆ ಮಾತನಾಡಿದಕ್ಕೆ.